हेलो फ्रेंड्स, ग्लोबल ऑनलाइन कनडागे स्वागत। ಈ ವಿಡಿಯೋದಲ್ಲಿ ಕೆಸೆ 2022 ಪೇಪರ್ 1 ಗಾಗಿ ಟೀಚಿಂಗ್ ಅಟಿಟ್ಯೂಡ್ ಮೇಲೆ 10 ಪ್ರಶ್ನೆಗಳು ಚರ್ಚೆ ಮಾಡುತ್ತಿದ್ದೇವೆ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ತುಂಬಾ ಸಹಾಯವಾಗಿವೆ. ಕೆಸೆ 2022 ಪತ್ರಿಕೆ 1 ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಇಂದ ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭಿಸಿದ್ದೇವೆ. ಈ ಕ್ರ್ಯಾಶ್ ಕೋರ್ಸ್ ನಲ್ಲಿ ನಿಮಗೆ ಸಂಪೂರ್ಣ ಪಠ್ಯಕ್ರಮದಲ್ಲಿ ಉಪನ್ಯಾಸಗಳಿವೆ, ಎಂ ಸಿ ಕ್ಯೂಸ್ ಉಪನ್ಯಾಸಗಳು ಇವೆ ಮತ್ತು ಎಂ ಸಿ ಕ್ಯೂ ಸೆಟ್ ಲಭ್ಯ ಇದೆ. ಸಂಪೂರ್ಣ ಪಠ್ಯಕ್ರಮದ 50 ಅಣುಕು ಪ್ರಶ್ನೆಗಳಿವೆ. ಎಲ್ಲ ಘಟಕಗಳ ಮೇಲೆ ಸಮಗ್ರ ಟಿಪ್ಪಣಿಗಳಿವೆ. ಇದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಲಭ್ಯವಿದೆ. ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಜಾಯಿನ್ ಆಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಜಾಯಿನ್ ಆಗಬಹುದು. ಇದು ಇಂಗ್ಲಿಷ್ನಲ್ಲಿ ಕೂಡ ಲಭ್ಯವಿದೆ. ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಗ್ಲೋಬಲ್ ಆನ್ಲೈನ್ ಕರ್ನಾಟಕ ಕೆಸೆಟ್ ಪೇಪರ್ 1 ಆಗಿ ಡೌನ್ಲೋಡ್ ಮಾಡಿ ಅಲ್ಲಿರುವ ಮೆಟೀರಿಯಲ್ಸ್ ಅನ್ನು ಲಭ್ಯವಿದೆ ನಿಮಗೆ. ಈಗ ನಾವು ಪ್ರಶ್ನೆಗೆ ಹೋಗೋಣ. ಸ್ವಯಂನ ಆನ್ಲೈನ್ ಚರ್ಚಾ ವೇದಿಕೆ ಡ್ಯಾಶ್ಗಾಗಿ ಆಪ್ಷನ್ ಎ ಅನುಮಾನಗಳನ್ನು ನಿವಾರಿಸುವುದು, ಆಪ್ಷನ್ ಬಿ ಆತ್ಮಾವಲೋಕನ, ಆಪ್ಷನ್ ಸಿ ವಿಡಿಯೋ ಉಪನ್ಯಾಸಗಳನ್ನು ವೀಕ್ಷಿಸಲಾಗುತ್ತಿದೆ, ಆಪ್ಷನ್ ಡಿ ಓದುವ ವಸ್ತುಗಳನ್ನು ಡೌನ್ಲೋಡ್ ಮಾಡಲಾಗುತ್ತಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ, ಅನುಮಾನಗಳನ್ನು ನಿವಾರಿಸುವುದು. ಸ್ವಯಂನ ಆನ್ಲೈನ್ ಚರ್ಚಾ ವೇದಿಕೆ ಡೌಟ್ಸ್ ಅನ್ನು ಕ್ಲಿಯರ್ ಮಾಡುತ್ತದೆ. ಸ್ವಯಂನ ಅರ್ಥ ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಕಾಂಕ್ಷಿಂಗ್ ಮೈಂಡ್ಸ್ ಎಂಬುದು ಭಾರತ ಸರ್ಕಾರದಿಂದ ಪ್ರಾರಂಭಿಸಲ್ಪಟ್ಟ ಒಂದು ಕಾರ್ಯಕ್ರಮವಾಗಿದೆ. ಇದು ಶಿಕ್ಷಣ ನೀತಿಯ 3 ಪ್ರಕಾರ ತತ್ವಗಳಾದ ಪ್ರವೇಶ, ಇಕ್ವಿಟಿ ಮತ್ತು ಗುಣಮಟ್ಟವನ್ನು ಸಾಧಿಸಲು ವಿನ್ಯಾಸವಾಗುತ್ತದೆ. ಪ್ರಶ್ನೆ 2. ಡ್ಯಾಶ್ ಬಳಸಿ ಇತಿಹಾಸವನ್ನು ಕಲಿಸಲಾಗುವುದಿಲ್ಲ. ಆಪ್ಷನ್ ಎ ಡಿಜಿಟಲ್ ಚಾರ್ಟ್ಗಳು, ಆಪ್ಷನ್ ಬಿ ನಕ್ಷೆಗಳು, ಆಪ್ಷನ್ ಸಿ ಪ್ರದರ್ಶನ ವಿಧಾನ, ಆಪ್ಷನ್ ಡಿ ಪಾತ್ರಾಭಿನಯದ ವಿಧಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ಪ್ರದರ್ಶನ ವಿಧಾನ. ನಾವು ಇತಿಹಾಸವನ್ನು ಪ್ರದರ್ಶನ ವಿಧಾನದಿಂದ ಕಲಿಸಲಾಗುವುದಿಲ್ಲ. ಇತಿಹಾಸದ ಬೋಧನೆಯಲ್ಲಿ ಐತಿಹಾಸಿಕ ಘಟನೆಗಳು, ಹಲವಾರು ವ್ಯಕ್ತಿಗಳ ಘಟನೆಗಳು ಇದರಲ್ಲಿ ಅತ್ಯಂತ ವಿಧಾನಗಳಿವೆ ಇತಿಹಾಸದಲ್ಲಿ. ಅವು ಯಾವೆಂದರೆ ಪಠ್ಯ ಪುಸ್ತಕ ವಿಧಾನ, ಕಥೆ ಹೇಳುವ ವಿಧಾನ, ಚರ್ಚೆ ಕಂ ನಿರೂಪಣೆ ವಿಧಾನ, ಸಮಸ್ಯೆ ಪರಿಹರಿಸುವ ವಿಧಾನ, ಯೋಜನೆ ವಿಧಾನ, ಮೂಲ ವಿಧಾನ, ಜೀವನ ಚರಿತ್ರೆ ವಿಧಾನ, ಉಪನ್ಯಾಸ ವಿಧಾನ, ನಿಯೋಜನೆ ವಿಧಾನ. ಪ್ರಶ್ನೆ 3. ಒಬ್ಬ ಶಿಕ್ಷಕ ಡ್ಯಾಶ್ ಗುರುತಿಸಬೇಕು ಮತ್ತು ಅದಕ್ಕೆ ತಕ್ಕಂತೆ ಕಲಿಸಬೇಕು. ಆಪ್ಷನ್ ಎ ವಿದ್ಯಾರ್ಥಿಗಳ ಆರ್ಥಿಕ ಸ್ಥಿತಿ, ಆಪ್ಷನ್ ಬಿ ವಿದ್ಯಾರ್ಥಿಗಳ ನಡುವಿನ ವೈಯಕ್ತಿಕ ವ್ಯತ್ಯಾಸಗಳು, ಆಪ್ಷನ್ ಸಿ ಪೋಷಕರ ಆರ್ಥಿಕ ಸ್ಥಿತಿ, ಆಪ್ಷನ್ ಡಿ ಪೋಷಕರಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು. ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳ ನಡುವಿನ ವೈಯಕ್ತಿಕ ವ್ಯತ್ಯಾಸಗಳು. ಶಿಕ್ಷಕನು ವಿದ್ಯಾರ್ಥಿಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಪಾಠ ಮಾಡಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಬೋಧಿಸಬೇಕು. ಶಿಕ್ಷಕನು ಪ್ರಮುಖ ವೇರಿಯೇಬಲ್ ಆಗಿದ್ದಾನೆ, ಪರಿಕಲ್ಪನೆ ಅರ್ಥ ಮಾಡಿಕೊಳ್ಳಬೇಕು, ಉತ್ತಮ ಜ್ಞಾನ ನಿರ್ಮಿಸಬೇಕು. 4. ಸ್ವಯಂ ಪ್ರಭಾ ಎಂಬುದು ಉನ್ನತ ಗುಣಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರಸಾರಕ್ಕೆ ಮೀಸಲಾದ ಡ್ಯಾಶ್ ವಾಹಿನಿಗಳ ಸಮೂಹವಾಗಿದೆ. ಆಪ್ಷನ್ ಎ 34, ಆಪ್ಷನ್ ಬಿ 24, ಆಪ್ಷನ್ ಸಿ 7, ಆಪ್ಷನ್ ಡಿ 12. ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಸ್ವಯಂ ಪ್ರಭಾ ಎಂಬುದು ಉನ್ನತ ಗುಣಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರಸಾರಕ್ಕೆ ಮೀಸಲಾದ 34 ಚಾನೆಲ್ಗಳನ್ನು ಒಳಗೊಂಡಿದೆ. ಸ್ವಯಂ ಪ್ರಭಾ ಎಂಬುದು ಜಿಸ್ಯಾಟ್ 15 ಉಪಗ್ರಹವನ್ನು ಬಳಸಿಕೊಂಡು 24x7 ಆಧಾರದ ಮೇಲೆ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಮೀಸಲಾಗಿರುತ್ತದೆ. ಇದು 34 DTH ಚಾನೆಲ್ಗಳನ್ನು ಹೊಂದಿದೆ. ಪ್ರಶ್ನೆ 5. ಸಾಂಪ್ರದಾಯಿಕ ಬೋಧನಾ ಬೆಂಬಲ ವ್ಯವಸ್ಥೆಯು ಡ್ಯಾಶ್ ಒಳಗೊಂಡಿದೆ. ಆಪ್ಷನ್ ಎ ಕಪ್ಪು ಬೋರ್ಡ್, ಆಪ್ಷನ್ ಡಿ ಸ್ಮಾರ್ಟ್ ಬೋರ್ಡ್, ಆಪ್ಷನ್ ಸಿ ಡಿಜಿಟಲ್ ಬೋರ್ಡ್, ಆಪ್ಷನ್ ಡಿ ಪವರ್ ಪಾಯಿಂಟ್ ಪ್ರಸ್ತುತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ, ಸಾಂಪ್ರದಾಯಿಕ ಬೋಧನಾ ಬೆಂಬಲ ವ್ಯವಸ್ಥೆಯು ಇದು ಕಪ್ಪು ಬೋರ್ಡ್ ಅನ್ನು ಒಳಗೊಂಡಿದೆ. ಸಾಂಪ್ರದಾಯಿಕ ಬೋಧನಾ ವಿಧಾನ ವೈಶಿಷ್ಟ್ಯತೆಗಳು. ಇದು ಶಿಕ್ಷಕರು ನಿರ್ದೇಶಿತ ವಿಧಾನವಾಗಿದ್ದು ವಿದ್ಯಾರ್ಥಿಗಳು ಕುಳಿತು ಕೇಳುವುದು ಪ್ರೋತ್ಸಾಹಿಸುವುದು ವಿಧಾನವಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸಲು ಚಾಕ್ ಮತ್ತು ಟಾಕ್ ವಿಧಾನವನ್ನು ಬಳಸುತ್ತಾರೆ ಹಾಗೂ ಬೋರ್ಡ್ ಅನ್ನು ಬಳಸುತ್ತಾರೆ. ತರಗತಿಯು ಶಿಕ್ಷಕನ ಕೇಂದ್ರಿತವಾಗಿದೆ, ಅಲ್ಲಿ ವಿದ್ಯಾರ್ಥಿಗಳ ಪಾತ್ರವು ಕಲಿಸುತ್ತಿರುವುದನ್ನು ಆಲಿಸುವುದು ಮತ್ತು ಕಲಿಯುವುದಾಗಿದೆ. ಪ್ರಶ್ನೆ 6. ಒಬ್ಬ ಶಿಕ್ಷಕ ವಿದ್ಯಾರ್ಥಿಯ ನೋಟ್ಬುಕ್ಗಳ ಮೂಲಕ ಹೋಗುತ್ತಾನೆ ಮತ್ತು ಟೀಕೆಗಳನ್ನು ನೀಡುತ್ತಾನೆ. ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ನೋಟ್ಬುಕ್ ತಪಾಸಣೆ, ಆಪ್ಷನ್ ಬಿ ದೈನಂದಿನ ಟಿಪ್ಪಣಿಗಳು, ಆಪ್ಷನ್ ಸಿ ಮೌಲ್ಯಮಾಪನ, ಆಪ್ಷನ್ ಡಿ ಮೌಲ್ಯಮಾಪನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳ ನೋಟ್ಬುಕ್ ಅನ್ನು ಚೆಕ್ ಮಾಡಿ
ಸರಿಯಾಗಿ ಅವನ ಟೀಕೆಗಳನ್ನು ಹೇಳಬೇಕಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ನೋಟ್ಬುಕ್ ತಪಾಸಣೆ ಆಗಿದೆ. ಗುಣಮಟ್ಟದ ಕಲಿಕೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ವಿಷಯದ ಶಿಕ್ಷಕರು ಆಗಾಗ ವಿದ್ಯಾರ್ಥಿಗಳ ನೋಟ್ಬುಕ್ ಅನ್ನು ಚೆಕ್ ಮಾಡಬೇಕು. ನೋಟ್ಬುಕ್ ಅನ್ನು ತಿದ್ದುಪಡಿ ಮುಖ್ಯ ಖಚಿತವಾಗಿದೆ. ಪ್ರಶ್ನೆ 7. ಸಾಕ್ರೆಟಿಸ್ ಅವರು ಸತ್ಯವನ್ನು ಕಂಡುಹಿಡಿಯುವ ಡ್ಯಾಶ್ ವಿಧಾನವನ್ನು ನೀಡಿದ್ದಾರೆ. ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ವೀಕ್ಷಣೆ ವಿಧಾನ, ಆಪ್ಷನ್ ಸಿ ವಿಮರ್ಶನ ವಿಧಾನ, ಆಪ್ಷನ್ ಡಿ ಸಂಭಾಷಣೆ ವಿಧಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ, ಸಂಭಾಷಣೆ ವಿಧಾನ. ಸಾಕ್ರೆಟಿಸ್ ಸತ್ಯವನ್ನು ಕಂಡುಹಿಡಿಯುವ ಸಂವಾದನ ವಿಧಾನವಾಗಿದೆ. ಪ್ರಶ್ನೆ 8. ವಯಸ್ಕ ಕಲಿಯುವವರು ಆಪ್ಷನ್ ಎ ಪ್ರಿಯರ್ ಪ್ರೇರಿತ, ಆಪ್ಷನ್ ಬಿ ಸ್ವಯಂ ಪ್ರೇರಿತ, ಆಪ್ಷನ್ ಸಿ ಕುಟುಂಬ ಪ್ರೇರಿತ, ಆಪ್ಷನ್ ಡಿ ಸಮಾಜ ಪ್ರೇರಿತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ಸ್ವಯಂ ಪ್ರೇರಿತ. ವಯಸ್ಕ ಕಲಿಯುವವರು ಸಾಮಾನ್ಯವಾಗಿ ತಮ್ಮ ಗುರಿಗಳನ್ನು ಅಗತ್ಯಗಳು ಮತ್ತು ಮೌಲ್ಯಗಳು ತಿಳಿದಿರುತ್ತಾರೆ. ಹೆಚ್ಚು ಪ್ರೇರಿತರಾಗಿರ್ತಾರೆ, ಸ್ವಯಂ ನಿರ್ದೇಶಿತರಾಗಿರ್ತಾರೆ ಮತ್ತು ಅನುಭವವನ್ನು ಹೊಂದಿರುತ್ತಾರೆ, ಜ್ಞಾನ ಮತ್ತು ಗುಣಗಳನ್ನು ಹೊಂದಿರುತ್ತಾರೆ. ಪ್ರಶ್ನೆ 9. ಆಧುನಿಕ ಬೋಧನಾ ಬೆಂಬಲ ವ್ಯವಸ್ಥೆಯು ಒಳಗೊಂಡಿದೆ. ಆಪ್ಷನ್ ಎ ಸ್ಮಾರ್ಟ್ ಬೋರ್ಡ್ಗಳು, ಆಪ್ಷನ್ ಬಿ ಗ್ರೀನ್ ಬೋರ್ಡ್ಗಳು, ಆಪ್ಷನ್ ಸಿ ಚಾರ್ಟ್ಗಳು, ಆಪ್ಷನ್ ಡಿ ನಕ್ಷೆಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ, ಆಧುನಿಕ ಬೋಧನಾ ಬೆಂಬಲವು ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿದೆ. ಆಧುನಿಕ ಬೋಧನಾ ಬೆಂಬಲವು ವ್ಯವಸ್ಥೆ ಸ್ಮಾರ್ಟ್ ಬೋರ್ಡ್ ಅನ್ನು ಒಳಗೊಂಡಿದೆ. ಸ್ಮಾರ್ಟ್ ಬೋರ್ಡ್ ಒಂದು ಸಂವಾದಾತ್ಮಕ ವೈಟ್ ಬೋರ್ಡ್ ಆಗಿದೆ. ಇದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರದೆಯನ್ನು ಸ್ಪರ್ಶಿಸುವ ಮೂಲಕ ಕಂಪ್ಯೂಟರ್ ಅನ್ನು ನಿಯಂತ್ರಿಸಲು ಅನುಮತಿಸುತ್ತದೆ. ಪ್ರಶ್ನೆ 10. ಬೋಧನಾ ನೆರವಿನ ಆಯ್ಕೆಯು ಹೆಚ್ಚಾಗಿ ಡ್ಯಾಶ್ ಮೇಲೆ ಅವಲಂಬಿತವಾಗಿರುತ್ತದೆ. ಆಪ್ಷನ್ ಎ ವಿದ್ಯಾರ್ಥಿಗಳ ವಯಸ್ಸು, ಆಪ್ಷನ್ ಬಿ ವಿದ್ಯಾರ್ಥಿಗಳ ಆಸಕ್ತಿ, ಆಪ್ಷನ್ ಸಿ ವಿದ್ಯಾರ್ಥಿಗಳ ವಯಸ್ಸು ಮತ್ತು ಪ್ರೇರಣೆ, ಆಪ್ಷನ್ ಡಿ ಶೈಕ್ಷಣಿಕ ಮಟ್ಟ ಮತ್ತು ವಿದ್ಯಾರ್ಥಿಗಳ ವಯಸ್ಸು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ, ಬೋಧನಾ ನೆರವಿನ ಆಯ್ಕೆಯು ಶೈಕ್ಷಣಿಕ ಮಟ್ಟ ಮತ್ತು ವಿದ್ಯಾರ್ಥಿಗಳ ವಯಸ್ಸು ಮೇಲೆ ಅವಲಂಬಿತವಾಗಿರುತ್ತದೆ. ಬೋಧನಾ ಸಾಧನಗಳು ಪುಸ್ತಕ, ಚಿತ್ರ ಅಥವಾ ನಕ್ಷೆಯಂಥ, DVD, ಕಂಪ್ಯೂಟರ್ನಂಥ ತರಗತಿಯಲ್ಲಿ ಸೂಚಿಸಲು ಸಹಾಯಕವಾಗುತ್ತವೆ. ಕರ್ನಾಟಕ ರಾಜ್ಯ ಅರ್ಹತ ಪರೀಕ್ಷೆ 2022 ಪತ್ರಿಕೆ 1 ಸಂಪೂರ್ಣ ಪಠ್ಯಕ್ರಮದಲ್ಲಿ ಸಿದ್ಧಾಂತ ಉಪನ್ಯಾಸಗಳಿವೆ, MCQs ಉಪನ್ಯಾಸಗಳಿವೆ ಮತ್ತು MCQs ಸೆಟ್ ಇದೆ. ಸಂಪೂರ್ಣ ಪಠ್ಯಗಳ 50 ಹೆಚ್ಚು ಪರೀಕ್ಷೆಗಳಿವೆ. ಎಲ್ಲ ಘಟಕಗಳ ಮೇಲೆ ಸಮಗ್ರ ಟಿಪ್ಪಣಿಗಳಿವೆ. ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಲಭ್ಯವಿದೆ. ಪ್ಲೇಸ್ಟೋರ್ನಿಂದ ಗ್ಲೋಬಲ್ ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಜಾಯ್ನ್ ಆಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಜಾಯ್ನ್ ಆಗಬಹುದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಉಪನ್ಯಾಸವಾಗಿದೆ. ಹಲವಾರು ವಿದ್ಯಾರ್ಥಿಗಳು ನಮಗೆ ಕನ್ನಡದಲ್ಲಿ ಮಾಹಿತಿ ನೀಡಲು ಕೇಳಿದ್ದರಿಂದ ಕೆಸೆಟ್ ಪೇಪರ್ 1 ಸಂಪೂರ್ಣವಾಗಿ ಕನ್ನಡದಲ್ಲಿ ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೇವೆ. ಈ ಕ್ರ್ಯಾಶ್ ಕೋರ್ಸ್ನಲ್ಲಿ ಇರುವ ಪರೀಕ್ಷೆಗಳು, ಉಪನ್ಯಾಸಗಳು ನಿಮಗೆ ಪೇಪರ್ 1 ಹೆಚ್ಚಿನ ಅಂಕಗಳನ್ನು ಗಳಿಸಲು ತುಂಬ ಸಹಾಯವಾಗಿದೆ. ಅದೇ ರೀತಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಉಪನ್ಯಾಸಗಳನ್ನು ಸುಧಾರಿಸಲು ನಿಮ್ಮ ಸಲಹೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಗ್ಲೋಬಲ್ ಆನ್ಲೈನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.